ಸೆಲ್ಫಿ ಹುಚ್ಚಿ ಗುಬ್ಬಚ್ಚಿ. ತುನಿ ಗುಬ್ಬಚ್ಚಿ ಅವಳ ಮೊಬೈಲ್ ಫೋನ್ ಅಲ್ಲಿ ಸೆಲ್ಫಿ ತೆಗಿತಿದ್ಲು. ಅಮ್ಮ, ಇದು ಸಾವಿನ ಮನೆ ಅಮ್ಮ, ಇಲ್ಲಿ ಬಂದು ಯಾಕಮ್ಮ ಸೆಲ್ಫಿ ತೆಗಿತಾ ಇದೀಯಾ? ನೋಡಮ್ಮ, ಎಲ್ರು ನಿನ್ನನ್ನು ಹೇಗೆ ನೋಡ್ತಾ ಇದ್ದಾರೆ ಅಂತ. ಹಾ, ಅವರೆಲ್ಲರೂ ಹೇಗ್ ನೋಡಿದ್ರೆ ನನಗೇನು, ಸೆಲ್ಫಿ ಬೆಲೆ ಏನು ಅಂತ ಗೊತ್ತಿಲ್ಲದೆ ಇರೋರು ಅವರೆಲ್ಲರು. ಅಮ್ಮ ಅಮ್ಮ, ಸೆಲ್ಫಿ ತೆಗಿಬೇಡಮ್ಮ, ಮಾನ ಮರ್ಯಾದೆಲ್ಲ ಹೋಗ್ತಾ ಇದೆ, ಎಲ್ರಿಗೂ ಸೆಲ್ಫಿ ತೆಗೆದು ಹೇಗೆ ಅಂತ ಕಲ್ತ್ಕೊಡ್ತೀನಿ ಅಂತಿದ್ಯಾ? ಏಹೆ, ನಿನಗೇನು ಗೊತ್ತಿಲ್ಲ, ಸುಮ್ಮನಿರು. ಹಾಗಂತ ಹೆಣದ ಹತ್ತಿರ ಅಳ್ತಾ ಇದ್ದ ಪಕ್ಷಿಗಳ ಹತ್ರ ಹೋದ್ಲಟುನಿ. ಪಕ್ಷಿಗಳೇ, ನಾನು ಹೆಣದ ಹತ್ರ ನಿಂತ್ಕೊಂಡು ಸೆಲ್ಫಿ ತೆಗಿತಾ ಇದ್ದಾಗ ನೀವೆಲ್ರು ವಿಚಿತ್ರವಾಗಿ ನನ್ನನ್ನು ನೋಡ್ತಾ ಇದ್ದೀರಾ ಅಂತ ನನ್ ಮಗಳು ಬುಜ್ಜಿ ಹೇಳಿದ್ಲು. ಆದ್ರೆ ನೀವು ಅಷ್ಟು ವಿಚಿತ್ರವಾಗಿ ನೋಡಕ್ಕೆ ಏನಿದೆ ಅನ್ನೋದು ನನಗ್ ಅರ್ಥ ಆಗ್ತಾ ಇಲ್ಲ. ವಿಚಿತ್ರ ಅಲ್ಲದೆ ಇನ್ನೇನು, ಸಾವಿನ ಮನೆಯಲ್ಲಿ ಎಲ್ರೂ ದುಃಖದಲ್ಲಿ ಇರುವಾಗ ನೀನ್ ಮಾತ್ರ ಸೆಲ್ಫಿ ತೆಗಿತಾ ಇದೆಯಲ್ವಾ, ಅದು ವಿಚಿತ್ರ ಅಲ್ವಾ? ಮತ್ತೆ ಲೂಸಿ, ಸತ್ತೋಗಿದ್ದು ಚೋಟು ತಾತ ಅಲ್ವಾ? ಹೌದು, ಅದಕ್ಕೇನಂತೆ ಇವಾಗ? ಚೋಟು ತಾತಂದು ಫೋಟೋ ಒಂದಾದ್ರೂ ಅವ್ರ ನೆನಪಿಗೋಸ್ಕರ ಅವ್ರ ಮನೆಯಲ್ಲಿ ಇದೆಯಾ? ಇದೆಯಾ ಅಂತ ಕೇಳು. ಹಾ, ಖಂಡಿತ ಇರುತ್ತೆ. ಅವಳ ತಾತನ ಫೋಟೋ ಅವಳ ಮನೆಯಲ್ಲಿ ಇರಲ್ವಾ ಏನೋ? ಸುಮ್ನೆ ಏನಾದ್ರೂ ಹೇಳ್ಕೊಂಡು. ಏನ್ ಚೋಟೋ, ನಿಮ್ ತಾತನ ಫೋಟೋ ನಿಮ್ ಮನೆಯಲ್ಲಿ ಇಲ್ವಾ ಏನೋ? ನಮ್ ತಾತ ಯಾವಾಗ್ಲೂ ಒಬ್ರೇ ಇರ್ತಿದ್ರು, ನಮ್ ಜೊತೆ ಅಷ್ಟೇನು ಮಾತಾಡಲ್ಲ, ನಾವು ಕರೆದ್ರು ಕೂಡ ಅವರು ಬರಲ್ಲ. ಆದ್ರೆ ಜೀವನ ಪೂರ್ತಿ ನಮಗೋಸ್ಕರ ಕಷ್ಟಪಟ್ಟವರು. ಸರಿ, ಅವ್ರಿಗೆ ಜೊತೆಗಿರೋದ್ರಲ್ಲಿ ಫೋಟೋ ತೆಗೆಯೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಯಾವಾಗ್ಲೂ ಅವರನ್ನ ಫೋಟೋ ತೆಗ್ದಿದಿಲ್ಲ. ನನ್ನ ಹತ್ರ ತಾತನ ಫೋಟೋ ಇಲ್ಲ. ನೀನ್ ಬೇಜಾರ್ ಮಾಡ್ಕೊಳ್ಬೇಡ ಚೋಟು, ನನ್ನ ಹತ್ರ ನಿಮ್ ತಾತಂದು ಸುಮಾರು ಫೋಟೋ ಇದೆ, ನಾಳೆನೇ ನಿನ್ ಫ್ರೇಮ್ ಹಾಕಿ ಮನೇಲಿ ಹಾಕೊಳ್ಬೋದು. ತುಂಬಾ ಥ್ಯಾಂಕ್ಸ್ ಟೋನಿ, ನನ್ನ ಹತ್ರ ನಮ್ ತಾತನ್ ಫೋಟೋ ಇಲ್ದೆ ನಾಳೆ ಯಾವ ಫೋಟೋಗೆ ಮಾಲೆ ಹಾಕ್ಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಸಮಯದಲ್ಲಿ ನೀನು ಹೆಲ್ಪ್ ಮಾಡಿದೀಯ, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ನನಗಲ್ಲ, ಸೆಲ್ಫಿಗೆ ಹೇಳು. ಇಲ್ಲಿ ಸೆಲ್ಫಿ ತೆಗೆಯೋದೆಲ್ಲ ಮುಗ್ದೋಯ್ತು, ನಾನು ಹೊರಡ್ತೀನಿ. ಹಾಗಂತ ಹೋದ್ಲು ಟುನಿ. ಮನೆಗೆ ಹೋದ್ಮೇಲೆ ಬುಜ್ಜಿ, ಅಮ್ಮ ನೀನು ಸೆಲ್ಫಿ ತೆಗೆಯುವಾಗ ನೀನನ್ನ ನಾನು ಬೈತಾ ಇದ್ದೆ, ಆದ್ರೆ ನೀನ್ ತೆಗಿಯೋ ಸೆಲ್ಫಿಗೂ ಒಂದು ಅರ್ಥ ಇದೆ ಅನ್ನೋದು ಇವಾಗ ನನ್ಗೆ ಅರ್ಥ ಆಯ್ತು. ನನ್ನನ್ನ ಹೊಗಳಿದೆಲ್ಲ ಸಾಕು, ನನ್ನ ಮೊಬೈಲಲ್ಲಿ ಚೋಟುದು ತಾತನ ಫೋಟೋ ಇದೆ, ಅದನ್ನ ಸ್ಟುಡಿಯೋಗೆ ಹೋಗಿ ಒಂದು ಪ್ರಿಂಟ್ ಹಾಕಿ ಚೋಟು ಮನೆಗೆ ತಗೊಂಡೋಗಿ ಕೊಡು, ಅವಳು ಅವಳ ತಾತನ ಫೋಟೋಗೆ ಮಾಲೆ ಹಾಕ್ಲಿ. ಸರಿ ಅಮ್ಮ. ಹಾಗಂತ ಟುನಿ ಫೋನ್ ಬುಜ್ಜಿ ತಗೊಂಡು ಹೋದ್ಲು. ಫೋನಲ್ಲಿದ್ದ ಫೋಟೋನ ಫ್ರೇಮ್ ಮಾಡಿ ಚೋಟುಗಳಿಗೆ ತಗೊಂಡ್ ಬಂದ್ ಕೊಟ್ಲು. ಅಮ್ಮ ಅಮ್ಮ, ನಿನ್ನಿಂದ ಅವ್ರ ಮನೇಲಿ ಎಲ್ರು ಎಷ್ಟು ಸಂತೋಷವಾಗಿದ್ದಾರೆ ಗೊತ್ತಾ? ಹಾಗಿರ್ಬೇಕು ಮತ್ತೆ. ಸರಿ ಸರಿ, ನಾಳೆನೇ ಲೂಸಿ ಮನೆಗೆ ಹೋಗ್ಬೇಕು, ಲೂಸಿಯ ಅಜ್ಜಿ ಕೂಡ ಇವತ್ತೋ ನಾಳೆನೋ ಅಂತ ಇದ್ದಾರೆ, ಅವ್ರ ಜೊತೆ ಎರಡ್ ಮೂರು ಸೆಲ್ಫಿನ ತೆಗ್ದಿಡ್ಬೇಕು, ನಾಳೆ ಉಪಯೋಗ ಆಗುತ್ತೆ, ಅದು ಅವ್ರಿಗೂ ಹೆಲ್ಪ್ ಆಗುತ್ತೆ. ಅಮ್ಮ ಅಮ್ಮ ಅಮ್ಮ, ಲೂಸಿ ಅಜ್ಜಿ ಜೊತೆ ನಾನ್ ತೆಗಿತೀನಮ್ಮ ಫೋಟೋ, ಅವಾಗ ನನಗೂ ಸ್ವಲ್ಪ ಹೆಸರು ಸಿಗುತ್ತೆ ಅಮ್ಮ, ನಾನ್ ಕೂಡ ಸ್ವಲ್ಪ ಫೇಮಸ್ ಆಗ್ಬೇಕು ಅಲ್ವಮ್ಮ? ಸರಿ ಸರಿ, ತಾಯಿಯ ಕೆಲ್ಸನ ಹಾಗೇನೆ ಮಾಡ್ದ ಮಗಳಂತರ ನಿನ್ಗೆ ಚರಿತ್ರೆಯಲ್ಲಿ ಹೆಸರು ಸಿಗುತ್ತೆ. ಸರಿ ಸರಿ, ಹೋಗೋಗು ತೆಗಿ. ಹಾಗಂತ ಬುಜ್ಜಿನ ಕಳ್ಸಿದ್ಲು ಟುನಿ. ಆಮೇಲೆ ಚೋಟು ಮನೆಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ಲು. ಹಾಗೆ ಹೋಗ್ಬೇಕು ಅಂತ ಅಂದ್ಕೊಂಡಾಗ ಅವಳು ಊಹೆಯಲ್ಲಿ ಮೆರೆದಾಡ್ತಾ ಇದ್ಲು. ಅವಳು ಅಲ್ಲಿಗೆ ಹೋದಾಗ ಎಲ್ರು ಅವಳ ಹತ್ರ ಬಂದು ಅವಳು ತೆಗ್ದ ಸೆಲ್ಫಿನ ಹೊಗಳ್ತಾ ಇರೋ ತರ ಅವಳಿಗೆ ಅವಳ ಜೊತೆನೆ ಸೆಲ್ಫಿ ತೆಗೆಯೋ ತರ ಕನ್ಸ್ ಬಂತು. ಹಾಗೆ ಅವಳಿಗೆ ಸುಮಾರು ಹೊತ್ತು ಊಹೆ ಬರ್ತಾನೆ ಇತ್ತು. ಆಮೇಲೆ ಅವಳು ಸ್ವಲ್ಪ ಎಚ್ಚರವಾಗಿ ಸರಿ ಅಂತ ಹೇಳಿ ಚೋಟು ಮನೆಗೆ ಹೋದ್ಲು. ಅಯ್ಯೋ ದೆವ್ವ ದೆವ್ವ, ಅಯ್ಯೋ ದೆವ್ವ, ಸತ್ತದ ದೆವ್ವ ಪುನಃ ಬದುಕಿ ಬಂದಿದೆ, ಅಯ್ಯೋ ದೆವ್ವ ದೆವ್ವ, ಹಾಗಂತ ಹೇಳಿ ಓಡ್ ಹೋಗ್ತಾ ಇದ್ದ ಬನ್ನು. ಆವಾಗ ಟುನಿ ತಕ್ಷಣ ಬನ್ನುನ ಹಿಡಿದು, ಲೋ ಬನ್ನು, ನಾನು ಇಷ್ಟು ಅಂದವಾಗಿದ್ದೀನಿ, ನನ್ನ ನೋಡಿ ದೆವ್ವ ದೆವ್ವ ಅಂತ ಹೇಳ್ತಿದ್ಯಾ? ಯಾಕೋ ಯಾಕೋ ನನ್ನ ಹಾಗೆ ಹೇಳ್ತಿದ್ಯಾ? ಮತ್ತೆ ಹೇಳ್ದೆ, ನೀನು ಸತ್ತೋಗಿರೋದ್ರಿಂದ ತಾನೆ ನಿನ್ ಫೋಟೋಗೆ ಮಾಲೆ ಬೇರೆ ಹಾಕಿಟ್ಟಿದ್ದಾರೆ, ನಿನಗೆ ಗೊತ್ತಿಲ್ವಾ? ಏನು, ನನ್ನ ಫೋಟೋಗೆ ಮಾಲೆ ಹಾಕಿಟ್ಟಿದಾರ? ಎಲ್ಲೋ ಬರ ತೋರ್ಸು. ಹಾಗಂತ ಹೇಳಿದಾಗ ಬನ್ನು ಅವನ ಮನೆಗೆ ತುನಿನ ಕರ್ಕೊಂಡು ಹೋದ. ಅಲ್ಲಿ ಚೋಟುಗಿಳಿಯ ತಾತನ ಮಲಸಿದ ಜಾಗದಲ್ಲಿ ಚೋಟು ತಾತನ ಜೊತೆ ಸೆಲ್ಫಿ ತೆಗ್ದ ತುನಿಯ ಫೋಟೋಗೂ ಕೂಡ ಅವರು ಮಾಲೆ ಹಾಕಿ ಇಟ್ಟಿದ್ರು. ಅದನ್ನ ನೋಡಿದ್ಲು ತುನಿ. ಚೋಟು, ಏನೇ ಇದು, ಸತ್ತೋದ ನಿಮ್ ತಾತನ ಜೊತೆ ನನ್ ಫೇಸ್ನ ಕೂಡ ಇಟ್ಟು ಮಾಲೆ ಹಾಕಿದೀಯಾ? ನನ್ನನ್ನು ಸಾಯಿಸ್ಬಿಟ್ಟಿಯಾ ನೀನು? ನಾನು ನಮ್ ತಾತ ಮಾತ್ರ ಇರೋ ಫೋಟೋನ ಇಡೋಣ ಅಂತಾನೆ ಅಂದ್ಕೊಂಡಿದ್ದೆ, ಆದ್ರೆ ನಿನ್ ಮಗ್ಳೆ ನಮ್ಮಮ್ಮ ಈ ಒಂದೇ ಒಂದು ಫೋಟೋದಲ್ಲೇ ಚೆನ್ನಾಗಿದ್ದಾರೆ, ನಮ್ಮಮ್ಮ ತುಂಬಾ ಫೇಮಸ್ ಆಗ್ಬೇಕು, ಆದ್ರಿಂದ ಈ ಫೋಟೋನ ಇಡಿ ಅಂತ ಹೇಳಿದ್ಲು. ನನಗೂ ನಮ್ ತಾತ ಫೋಟೋ ಇದ್ರೆ ಸಾಕು ಅಂತ ಅನ್ನಿಸ್ತು, ಅದಕ್ಕೆ ಯಾವ್ದಿದ್ರೆ ಏನು ಅಂತ ಇದನ್ನೇ ಇಟ್ಬಿಟ್ಟೆ. ಏ ಬುಜ್ಜಿ, ಎಲ್ಲೋ ಹೋದೆ ನೀನು? ಹಾಗಂತ ಕಿಚ್ಚತಾ ಇದ್ದಾಗ ಬುಜ್ಜಿ ಅಲ್ಲಿಗೆ ಬಂದ್ಲು. ಅಮ್ಮ ಹೇಗಮ್ಮ ಇದೆ ನನ್ನ ಐಡಿಯಾ, ಈ ಫೋಟೋದಲ್ಲಿ ನೀನ್ ತುಂಬಾ ಅಂದವಾಗಿದ್ಯಾ ಅಮ್ಮ, ಇವರೆಲ್ರು
ನೀನ್ ಅಂದವಾಗಿದ್ಯಾ ಅನ್ನೋದನ್ನ ಒಪ್ಕೊಳ್ಳೇ ಇಲ್ಲಮ್ಮ. ಎಲ್ರು ಹೊಟ್ಟೆ ಕಿಚ್ಚಿಂದ ನಿನ್ ಫೋಟೋನ ಬೇಡ ಒಳ್ಳೇದಲ್ಲ ಹಾಗಂತ ಏನೇನ ಹೇಳ್ತಾ ಇದ್ರಮ್ಮ. ಆದ್ರೆ ನಾನು ಬಿಡ್ಲೇ ಇಲ್ವಲ್ಲ, ನಮ್ಮ ಅಮ್ಮನ ಫೋಟೋನ ನೀವು ಇಡ್ಲೇಬೇಕು ಅಂತ ಹಠ ಹಿಡಿದು ಹೇಳ್ಬಿಟ್ಟಮ್ಮ. ಹೇಗಿದೆ? ನಿನ್ ತಲೆ ನನ್ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದೀಯಾ ನೀನು? ಇಲ್ಲಿ ನೋಡೆ, ಮೊದ್ಲು ಆ ಫೋಟೋನ ತೆಗೆ ಕೇಳು, ಬೇರೆ ಫೋಟೋನ ಇಡು. ಹಾಗಂತ ಬೈದು ಟುನಿಯಲ್ಲಿಂದ ಹೋದ್ಲು. ಏನೋ ಈ ಅಮ್ಮ, ಎಷ್ಟು ಚೆನ್ನಾಗಿದೆ ಈ ಫೋಟೋ, ಇದನ್ನ ತೆಗೆ ಕೇಳ್ತಾ ಇದ್ದಾರೆ. ಸರಿ, ಇದೇ ರೀತಿ ಇರೋ ಬೇರೆ ಒಂದ್ ಫೋಟೋನ ನೋಡಿದ್ರೆ ಆಯ್ತು. ಹಾಗಂತ ಬುಜ್ಜಿ ಫೋಟೋ ಹುಡುಕಕ್ಕೆ ಶುರು ಮಾಡಿದ್ಲು. ದೆವ್ವದ ಜೊತೆ ಬುಜ್ಜಿಯ ಸ್ನೇಹ. ಒಂದು ಅಡವಿಯಲ್ಲಿ ಎರಡು ದೆವ್ವಗಳಿತ್ತು, ಒಂದು ತಂದೆ ದೆವ್ವ, ಇನ್ನೊಂದು ಮಗು ದೆವ್ವ. ತಂದೆ ದೆವ್ವ ತುಂಬಾ ಶಾಂತ ಮನಸ್ಸಿರುವ ದೆವ್ವ, ಯಾವಾಗ್ಲೂ ಮಗು ದೆವ್ವನ ಯಾವ್ದಾದ್ರೂ ಜಗಳಕ್ಕೂ ತಂಟೆಗೆ ಹೋಗ್ಬಾರ್ದು ಅಂತ ಹೇಳ್ತಿತ್ತು. ಆ ಮಗು ದೆವ್ವನ ಮನೆಯಲ್ಲಿರ ಕೇಳಿ ಬೇಕಾಗಿರೋದನ್ನ ಅದೇ ತಗೊಂಡು ಬಂದು ಕೊಡ್ತಿತ್ತು. ಹಾಗೆ ದಿನಗಳು ಹೋಗ್ತಿತ್ತು. ಅದೇ ಅಡವಿಯಲ್ಲಿ ಒಂದು ಹದ್ದಿತ್ತು. ಆ ಹದ್ದಿಗೆ ದೆವ್ವಗಳನ್ನ, ಆತ್ಮಗಳನ್ನ, ಪಕ್ಷಿಗಳನ್ನ ಬಂಧಿಸೋದು ಅಂದ್ರೆ ತುಂಬಾನೇ ಸುಲಭ. ಆ ರೀತಿ ಪಕ್ಷಿಗಳನ್ನ ಬಂದಿ ಮಾಡಿ ಅವುಗಳ ಜೊತೆ ಆಟಾಡ್ತಾ ಇತ್ತು. ಒಂದಿನ ಮಗು ದೆವ್ವ ಹಾಗೂ ಬುಜ್ಜಿ ಇಬ್ರು ಅಡವಿಯಲ್ಲಿ ಆಟಾಡ್ತಾ ಇದ್ದಾಗ ಮಹಿ ಹದ್ದು ಅದನ್ನ ನೋಡಿತು. ಏನು ಈ ಮಗು ದೆವ್ವ ಬುಜ್ಜಿ ಇಬ್ರು ಸ್ನೇಹಿತರ? ಹ, ನನಗ್ ಗೊತ್ತಿಲ್ಲದೆ ನನ್ನ ಅಡವಿಯಲ್ಲೇ ಇದೆಲ್ಲ ನಡೀತಾ ಇದೆಯಾ? ಇವುಗಳೆರಡು ಇಷ್ಟು ಆನಂದವಾಗಿದ್ರೆ ನಾನ್ ಹೇಗೆ ನೋಡೋದು? ಏನಾದ್ರೂ ಒಂದು ಮಾಡ್ಬೇಕು ಹಾಗಂತ ಅನ್ಕೊಂಡು ತಕ್ಷಣ ಮಹಿ ಅದರ ಗುಹೆಯೊಳಗಡೆ ಹೋಗಿ ಏನೇನೋ ಮಂತ್ರಗಳನ್ನ ಹೇಳಕ್ಕೆ ಶುರು ಮಾಡಿತು. ಈ ಕಡೆ ಮಗುದೇವ ಸುಮಾರು ಹೊತ್ತು ಬುಜ್ಜಿಯ ಜೊತೆ ಆಟಾಡಿದ ಮೇಲೆ ಮನೆಗೆ ಹೋಯ್ತು. ಏಯ್, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಸುಮಾರು ಹೊತ್ತು ನಿನ್ನ ಕಾಣಿಸ್ತಿಲ್ಲ ಅನ್ನೋದ್ರಿಂದ ನಾನು ಎಷ್ಟು ಹೆದರಿದೆ ಗೊತ್ತಾ? ಎಲ್ಲೆಲ್ಲಿ ಹೋಗಿ ನಿನ್ನ ಹುಡುಕ್ತೆ ಅಂತ ಗೊತ್ತಾ? ನನ್ನ ಹತ್ರ ಹೇಳ್ದೆ ನೀನು ಯಾರ ಜೊತೆ ಹೋಗಿದ್ದೆ, ಯಾರ ಜೊತೆ ಮಾತಾಡ್ಬಿಟ್ ಬರ್ತಿದ್ಯಾ? ಏನಪ್ಪ ನೀನು ಯಾವಾಗ ನೋಡಿದ್ರು ಎಲ್ಲಿಗೂ ಹೋಗ್ಬಾರ್ದು, ಏನು ಮಾಡ್ಬಾರ್ದು ಅಂತ ನನ್ನ ಮನೆಯೊಳಗಡೆ ಇರಕ್ ಹೇಳ್ತಿದ್ಯಾ? ನಾನು ಎಲ್ಲಿಗೂ ಹೋಗಿಲ್ಲ, ನನ್ನ ಗೆಳತಿ ಬುಜ್ಜಿನ ನೋಡ್ಬಿಟ್ಟು ಅವ್ರ ಜೊತೆ ಆಟಾಡ್ಬಿಟ್ಟು ಬಂದೆ ಅಷ್ಟೇ, ಬೇರೇನೂ ಇಲ್ಲ. ನಿನಗೆ ನಾನು ಈ ರೀತಿ ಹೇಳ್ತಾ ಇದ್ರೆ ನನ್ ಮೇಲೆ ಕೋಪ ಬರ್ತಿದೆ ಅಲ್ವಾ? ನನಗೆ ಆ ರೀತಿ ಒಂದು ನಡೆದಿತ್ತು, ಹೇಳ್ತೀನಿ ಕೇಳು. ಹಾಗಂತ ತನ್ನ ಕತೆನ ಹೇಳ್ತಾ ಇತ್ತು ಆ ದೆವ್ವ. ಚೋಟು ಲೂಸಿ ಆ ದೆವ್ವ ಅಡವಿಯಲ್ಲಿ ಎಲ್ಲರೂ ಒಟ್ಟಿಗೆನೆ ಇರ್ತಿದ್ರು. ಗೆಳತಿಯರೇ, ಇವತ್ತು ನನಗೆ ಅಡವಿಯಲ್ಲಿರುವ ಹಣ್ಣುಗಳನ್ನ ತಿನ್ಬೇಕು ಅಂತ ಆಸೆ ಆಗ್ತಿದೆ, ನಾವು ಹೋಗಿ ಹಣ್ಣುಗಳನ್ನ ತಿನ್ನೋಣ್ವಾ? ಹಾ ಸರಿ, ತೋಟಕ್ಕೋಗೋಣ ಬನ್ನಿ. ಹಾಗಂತ ಹೇಳಿ ತೋಟದೊಳಗಡೆ ಹೋಗಿ ತೋಟದ ಯಜಮಾನಿ ಮಹಿಗೆ ಗೊತ್ತಿಲ್ಲದೆ ಅಲ್ಲಿದ್ದ ಹಣ್ಣುಗಳನ್ನ ಕಿತ್ಕೊಳ್ತಾ ಇದ್ರು. ಆದ್ರೆ ಅದನ್ನ ಮಹಿ ಹದ್ದು ನೋಡಿತು. ಇದೆಲ್ಲವನ್ನು ನೋಡ್ತಾ ಇದ್ದ ಮಹಿ ಹದ್ದು, ದೆವ್ವ ಪಕ್ಷಿಗಳ ಇಬ್ಬರ ಮಧ್ಯದಲ್ಲಿ ಸ್ನೇಹನ, ಇದನ್ನ ಏನ್ ಮಾಡ್ತೀನಿ ಅಂತ ನೋಡು. ಹಾಗಂತ ಅಲ್ಲೇ ಒಂದು ರಂಗೋಲಿ ಹಾಕಿ ಮಂತ್ರಗಳನ್ನ ಹೇಳಕ್ಕೆ ಶುರು ಮಾಡಿತು. ಲೂಸಿ ಚೋಟು ಹತ್ರ ಮಾತಾಡ್ತಾ ಇದ್ದ ದೆವ್ವ ಯಾರೋ ಎಳೆದ ಹಾಗೆ ದೂರ ಹೋಗಿ ಮಹಿ ಹತ್ರ ಬಂದು ನಿಂತ್ಕೊಳ್ತು. ದೆವ್ವ ಹತ್ರ ಬಂದ ತಕ್ಷಣ ಮಹಿ ದೆವ್ವವನ್ನ ಮರಕಟ್ಟಾಕಿ, ನನ್ನ ಅಡವಿ ಪಕ್ಷಿಗಳ ಜೊತೆ ನಿನಗೇನೋ ಸ್ನೇಹ, ಅದನ್ನ ನೋಡಿ ನಾನ್ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡ್ಯಾ? ಹಾಗಂತ ಹೇಳ್ತಾ ಇದ್ದಾಗ ಲೂಸಿ ಚೋಟು ಅಲ್ಲಿಗ್ ಬಂದ್ರು. ಮಹಿ, ಯಾಕ ಅವನನ್ನ ಕಟ್ಟಾಕಿದೀಯಾ? ಆ ದೆವ್ವ ನನ್ನ ಗೆಳೆಯ, ನನ್ನ ಗೆಳೆಯ ಅಂತ ಗೊತ್ತಾದ ಮೇಲೆ ಯಾಕ ಕಟ್ಟಾಕಿದೀಯಾ? ಬಿಡೋದನ್ನ ಬಂದ್ರ ನಿಮಗೋಸ್ಕರನೇ ನಾನ್ ಕಾಯ್ತಾ ಇದ್ದೆ. ಅವನನ್ನ ನೀವ್ ನಿಮ್ಮ ಗೆಳೆಯ ಅಂತ ಅನ್ಕೊಂಡ್ರೆ ಸಾಕಾಗಲ್ಲ, ಅವನ್ ಕೂಡ ನಿಮ್ಮನ್ನ ಅವನ ಗೆಳತಿಯರು ಅಂತ ಅನ್ಕೊಳ್ಬೇಕಲ್ವಾ? ಈ ದೆವ್ವ ಒಳ್ಳೆಯವನಲ್ಲ, ಈ ಅಡವಿಯನ್ನ ನಾಶ ಮಾಡಕ್ಕೆ ಬಂದಿರೋನಿವನು. ಹಾಗಂತ ಹೇಳಿದಾಗ ಮಹಿ ಹೇಳಿದ್ದನ್ನ ನಿಜ ಅಂತ ನಂಬಿ ಲೂಸಿ ಚೋಟು ಇಬ್ರು ಅಲ್ಲಿಂದ ಹೋದ್ರು. ಆವಾಗ ಮಹಿ ಸ್ವಲ್ಪ ದೂರ ಹೋದಾಗ ದೆವ್ವ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ಹೋಯ್ತು. ನೋಡಿದ್ಯಾ ಇದೇ ನಡೆದಿದ್ದು, ನಿನ್ನ ಯಾರು ನನ್ ಮೇಲಿರೋ ಕೋಪದಲ್ಲಿ ಏನಾದ್ರೂ ಮಾಡ್ಬಿಡ್ತಾರೋ ಅಂತ ಅನುಕ್ಷಣ ಹೆದರ್ತಾ ಇದ್ದೀನಿ, ಆದ್ರಿಂದಾನೆ ನಿನ್ನ ಹೊರಗಡೆ ಹೋಗೋದು ಬೇಡ ಅಂತ ಹೇಳಿದ್ದು. ಅಪ್ಪ ಇದೇ ಅಲ್ವಾ ನಿನ್ ಭಯ? ನನ್ನ ಹತ್ರ ಬಿಟ್ಬಿಡು, ನಾನ್ ನೋಡ್ಕೊಳ್ತೀನಿ. ಆವಾಗ ಮಗುದೇವ ತಕ್ಷಣ ಬುಜ್ಜಿ ಹತ್ರ ಹೋಯ್ತು. ತನ್ನ ತಂದೆ ಹೇಳಿದ ಎಲ್ಲ ವಿಷಯವನ್ನ ಬುಜ್ಜಿ ಹತ್ರ ಹೇಳಿತು. ನಾವು ತಪ್ಪ್ ಮಾಡಿಲ್ಲ, ತಪ್ಪ್ ಮಾಡಿದವ್ರನ್ನ ನೋಡಿ ನಾವು ಹೆದರ್ಬೇಕಾಗಿರೋ ಅವಶ್ಯಕತೆನೂ ಇಲ್ಲ, ನಿನ್ ಬಾ. ಹಾಗಂತ ಒಂದು ಚಿಕ್ಕ ಕ್ಯಾಮರಾ ತಗೊಂಡು ಮಹಿ ಇರುವ ಜಾಗಕ್ಕೆ ಆ ಮಗುದೇವವನ್ನ ಕರ್ಕೊಂಡು ಹೋಯ್ತು. ಮಹಿ ಒಂದು ಗುಹೆಯೊಳಗಡೆ ಕೂತ್ಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ವಿಚಿತ್ರವಾಗಿ ನಡ್ಕೊಳ್ತಾ ಇತ್ತು. ಅದೆಲ್ಲವನ್ನು ಬುಜ್ಜಿ ಅವಳ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿ ಅದನ್ನ ಅಡವಿಯೊಳಗಡೆ ಬಂದು ಎಲ್ಲ ಪಕ್ಷಿಗಳ ಹತ್ತಿರ ಹಾಕಿ ತೋರಿಸ್ತು. ಅರೆ, ಮಹಿ ಇಷ್ಟು ದೊಡ್ಡ ಮೋಸ ಮಾಡ್ತಾ ಇದೀಯಾ, ಬನ್ನಿ ಇಳ್ರು. ಹಾಗಂತ ಚೋಟು ಎಲ್ಲ ಪಕ್ಷಿಗಳನ್ನ ಕರ್ಕೊಂಡು ಮಹಿ ಇರುವ ಜಾಗಕ್ಕೆ ಹೋಗಿ ಎಲ್ರೂ ಸೇರಿ ಮಹಿನ ಸಿಕ್ಕಾಪಟ್ಟೆ ಹೊಡೆದು ಅಡವಿನ ಬಿಟ್ಟೆ ದೂರ ಹಾಕಿದ್ರು.
ಆಮೇಲೆ ಆ ದೆವ್ವದ ಹತ್ತಿರ ಬಂದು ಕ್ಷಮಾಪಣೆ ಕೇಳಿದ್ರು. ತಮ್ಮ ಗೆಳೆಯನನ್ನ ದೂರ ಮಾಡಿದಕ್ಕೋಸ್ಕರ ಚೋಟು ಲೂಸು ಇಬ್ರು ದೆವ್ವದ ಹತ್ತಿರ ಕ್ಷಮಾಪಣೆ ಕೇಳಿದ್ರು. ಅರೆ, ನಮ್ಮ ಮಧ್ಯದಲ್ಲಿ ಈ ಕ್ಷಮಾಪಣೆ ಕೇಳೋದೆಲ್ಲ ಅವಶ್ಯಕತೆ ಇದೆಯಾ? ಬನ್ನಿ, ಯಾವ್ದಾದ್ರೂ ತೋಟಕ್ಕೆ ಹೋಗಿ ಕಳ್ತನ ಮಾಡೋಣ. ಹಾಗಂತ ಮಾವಿನ ತೋಟದಲ್ಲಿ ಕಳ್ತನ ಮಾಡಕ್ಕೆ ಹೋದಾಗ ಅಲ್ಲಿ ಬುಜ್ಜಿನು ಆ ಮಗು ದೆವ್ವನೂ ಇತ್ತು. ನಮ್ಮ ವಾರಸುಗಳು ಕೂಡ ನಮ್ ತರಾನೇ ತಯಾರಾಗ್ತಾ ಇದ್ದಾರೆ, ಹಾಗಂತ ನಗಾಡ್ತಿದ್ರು.